ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಒಂದು ಅಭ್ಯಾಸ ಪತ್ರಿಕೆಯನ್ನು ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಟಾಪ್ 10 ಪ್ರಶ್ನೆಗಳನ್ನು ನೀಡಲಾಗಿದೆ. ಸೊ ಈ 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೋಟ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಭ್ಯಾಸದಲ್ಲಿ ನಿರಂತರವಾಗಿದ್ದೀರಿ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ಕೊಳ್ಬೋದು. ನಿಮ್ಮಷ್ಟಕ್ಕೆ ನೀವೇ ಪರೀಕ್ಷೆ ಮಾಡ್ಕೊಳ್ಬೋದು. ಆ ಉತ್ತರಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ಯಾರಿಗೆ ಅತಿ ಹೆಚ್ಚು ಅಂಕಗಳು ಬಂದಿದೆ ಅನ್ನೋದು ನಾನು ತಿಳಿಸ್ತೀನಿ. ಓಕೆ, ಅಪ್ಪಾಜಿ ಅಕಾಡೆಮಿಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದಲ್ಲಿ ಖಂಡಿತವಾಗಿಯೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಗಳು ನಮ್ಮ ಅಕಾಡೆಮಿಯ ಮೂಲಕ ನಿಮಗೆ ದೊರೆಯುತ್ತೆ ಅನ್ನುವಂಥ ವಿಶ್ವಾಸವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಸೊ ಮೊದಲ ಪ್ರಶ್ನೆ ಬಂದುಬಿಟ್ಟು, ಭಾರತ ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕು ಹಾಗೂ ಅಲ್ಪಸಂಖ್ಯಾತ ಮತ್ತು ಬುಡಕಟ್ಟು ವರ್ಗದವರ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸೊ ಭಾರತ ಸಂವಿಧಾನ ರಚನೆ ಮಾಡುವಾಗ ಕೆಲವೊಂದು ಪ್ರಮುಖ ಸಮಿತಿಗಳು ಮತ್ತು ಉಪ ಸಮಿತಿಗಳು ಅಂತ ಸಮಿತಿಗಳನ್ನು ರಚನೆ ಮಾಡಲಾಗಿತ್ತು. ಸೊ ಆ ಸಮಿತಿಗಳಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಹಾಗೂ ಅಲ್ಪಸಂಖ್ಯಾತ ಮತ್ತು ಬುಡಕಟ್ಟು ವರ್ಗದವರ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಆಪ್ಷನ್ಸ್ ಬಂದುಬಿಟ್ಟು, ಆಪ್ಷನ್ ಎ ಸರ್ದಾರ್ ವಲ್ಲಭಾಯಿ ಪಟೇಲ್, ಬಿ ಜವಾಹರ್ಲಾಲ್ ನೆಹರು, ಸಿ ಎಚ್ ಸಿ ಮುಖರ್ಜಿ, ಡಿ ರಾಜೇಂದ್ರ ಪ್ರಸಾದ್. ಸೊ ಇದರಲ್ಲಿ ಯಾವುದು ಉತ್ತರ ಅನ್ನೋದನ್ನು ನೀವು ನೋಟ್ ಮಾಡ್ತಾ ಹೋಗಬೇಕು. ಎರಡನೇ ಪ್ರಶ್ನೆ, ಭಾರತ ಸಂವಿಧಾನದ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ನೀಡುವಂತಹ ಸಂವಿಧಾನದ ಭಾಗ ಯಾವುದು ಅಂತ. ಸೊ ಒಂದೊಂದು ಭಾಗಗಳು ಒಂದೊಂದು ಕಾನ್ಸೆಪ್ಟನ್ನು ನಮಗೆ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ನೀಡುವಂತಹ ಸಂವಿಧಾನದ ಭಾಗ ಯಾವುದು? ಆಪ್ಷನ್ಸ್, ಭಾಗ 1, ಬಿ ಭಾಗ 2, ಸಿ ಭಾಗ 4, ಡಿ ಭಾಗ 4A. ಸೊ ಇದರಲ್ಲಿ ಯಾವ ಭಾಗ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ನಮಗೆ ತಿಳಿಸಿಕೊಡುತ್ತೆ ಅನ್ನೋದನ್ನು ನೀವು ನೋಟ್ ಮಾಡ್ಕೋಬೇಕು. ಮೂರನೇ ಪ್ರಶ್ನೆ, ಸಾರ್ವಭೌಮ ದೇಶ ಎಂದರೆ ಯಾವುದೇ ಮೇಲಾಧಿಕಾರವನ್ನು ಒಪ್ಪದ ಉಚ್ಚ ಹಾಗೂ ಪರಿಪೂರ್ಣ ಅಧಿಕಾರವನ್ನು ಹೊಂದಿದ ದೇಶವೇ ಸಾರ್ವಭೌಮ ದೇಶ ಅಂತ ಈ ಹೇಳಿಕೆಯನ್ನು ನೀಡಿದವರು ಯಾರು? ಸೊ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಸಿ ಕೂಲಿ ಅನ್ನುವಂತಹ ರಾಜ್ಯಶಾಸ್ತ್ರಜ್ಞ, ಡಿ ಕೆ ಎಂ ಮುನ್ಸಿ. ಸೊ ಇದರಲ್ಲಿ ಯಾರು ಈ ಒಂದು ಈ ಮೇಲಿನ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದನ್ನು ನೀವು ನೋಟ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಏಕತಾ ದಿನವನ್ನು ಯಾವಾಗ ಆಚರಿಸ್ತೀವಿ ಅಂತ. ಸೊ ಆಪ್ಷನ್ ಎ ಆಗಸ್ಟ್ 31, ಆಪ್ಷನ್ ಬಿ ಸೆಪ್ಟೆಂಬರ್ 31st, ಆಪ್ಷನ್ ಸಿ ಅಕ್ಟೋಬರ್ 31st, ಆಪ್ಷನ್ ಡಿ ನವೆಂಬರ್ 31st. ಇದರಲ್ಲಿ ಯಾವುದನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಿಸ್ತೀವಿ ಅನ್ನೋದನ್ನು ನೀವು ಹೇಳಬೇಕು. ಓಕೆ, ನೆಕ್ಸ್ಟ್ ಐದನೇ ಪ್ರಶ್ನೆ ಬಂದುಬಿಟ್ಟು, 14 ವರ್ಷದ ಒಳಗಿನ ಮಕ್ಕಳನ್ನು ಕಾರ್ಖಾನೆ ಮತ್ತು ಮುಂತಾದ ಕೆಲಸಗಳಲ್ಲಿ ನಿಯೋಜನೆಗೊಳಿಸುವುದನ್ನು ತಡೆಯುವ ಸಂವಿಧಾನದ ವಿಧಿ ಯಾವುದು? ಸೊ 14 ವರ್ಷದ ಒಳಗಿನ ಮಕ್ಕಳನ್ನು ಕಾರ್ಖಾನೆ ಮತ್ತು ಮುಂತಾದ ಕೆಲಸಗಳಲ್ಲಿ, ಅದರರ್ಥ ಬಾಲ್ಕಾರ್ಮಿಕ ಪದ್ಧತಿಯನ್ನು ನಿಷೇಧಗೊಳಿಸುವಂಥ ಅಥವಾ ಅದನ್ನು ತಡೆಹಿಡಿಯುವಂತಹ ಭಾರತ ಸಂವಿಧಾನದ ವಿಧಿ ಯಾವುದು ಅನ್ನೋದನ್ನು ತಿಳಿಸಬೇಕು. ಸೊ ಆಪ್ಷನ್ ಎ 14ನೇ ವಿಧಿ, ಆಪ್ಷನ್ ಬಿ 21ನೇ ವಿಧಿ, ಆಪ್ಷನ್ ಸಿ 24ನೇ ವಿಧಿ, ಆಪ್ಷನ್ ಡಿ 17ನೇ ವಿಧಿ. ಸೊ ಈ 4 ವಿಧಿಗಳಲ್ಲಿ ಯಾವುದು ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಹಿಡಿಯುತ್ತೆ ಅನ್ನೋದನ್ನು ನೀವು ತಿಳಿಸಬೇಕು. ಮುಂದಿನ ಪ್ರಶ್ನೆ, ಗೋಹತ್ಯೆಯನ್ನು ನಿಷೇಧಿಸುವಂತಹ ಸಂವಿಧಾನದ ವಿಧಿ ಯಾವುದು? ಗೋಹತ್ಯೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡುವಂತಹ ಭಾರತ ಸಂವಿಧಾನದ ವಿಧಿ ಯಾವುದು ಅಂತ. ಆಪ್ಷನ್ ಎ 12ನೇ ವಿಧಿ, ಆಪ್ಷನ್ ಬಿ 47ನೇ ವಿಧಿ, ಆಪ್ಷನ್ ಸಿ 40ನೇ ವಿಧಿ, ಆಪ್ಷನ್ ಡಿ 48ನೇ ವಿಧಿ. ಸೊ ಇದರಲ್ಲಿ ಯಾವ ವಿಧಿ ನಮಗೆ ಸಂವಿಧಾನದಲ್ಲಿ ಗೋಹತ್ಯೆಯ ಬಗೆಗೆ ತಿಳಿಸಿಕೊಡುತ್ತೆ ಅನ್ನೋದು ಇದರ ಉತ್ತರ ಆಗಿರುತ್ತೆ. ಇದರಲ್ಲಿ ಯಾವುದು ಉತ್ತರ ಅನ್ನೋದನ್ನು ನೀವು ನೋಟ್ ಮಾಡ್ಕೊತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ 7, ಭಾರತ ಸಂವಿಧಾನದ 51K ವಿಧಿ ತಿಳಿಸುವಂತಹ ಮೂಲಭೂತ ಕರ್ತವ್ಯ ಯಾವುದು? ಸೊ ಭಾರತ ಸಂವಿಧಾನದ 51A ಹಿಡ್ಕೊಂಡು ಲಾಸ್ಟ್ 51Kವರೆಗೂ ಕೂಡ ನಮ್ಮ ಮೂಲಭೂತ ಕರ್ತವ್ಯಗಳನ್ನು ತಿಳಿಸಲಾಗಿದೆ. ಸೊ ಅದರಲ್ಲಿ 51K
ಎನ್ನುವಂಥ ವಿಧಿ ತಿಳಿಸುವಂತಹ ಮೂಲಭೂತ ಕರ್ತವ್ಯ ಯಾವುದು ಅಂತ. ಸೊ ಆಪ್ಷನ್ಸ್ ಬಂದುಬಿಟ್ಟು, ಸೊ ಆಪ್ಷನ್ ಎ ದೇಶದ ಪರಿಸರವನ್ನು ರಕ್ಷಿಸುವುದು, ಆಪ್ಷನ್ ಬಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದು, ಆಪ್ಷನ್ ಸಿ ರಾಷ್ಟ್ರವನ್ನು ಪ್ರತಿನಿಧಿಸುವುದು, ಆಪ್ಷನ್ ಡಿ ಪೋಷಕರು ಶಿಕ್ಷಣವನ್ನು ನೀಡುವುದು ಕರ್ತವ್ಯ. ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಕರ್ತವ್ಯ. ಸೊ ಇದರಲ್ಲಿ ಯಾವುದು 51K ವಿಧಿ ತಿಳಿಸುವಂತಹ ಮೂಲಭೂತ ಕರ್ತವ್ಯ ಆಗಿರುತ್ತೆ ಅಂತ. ಮುಂದಿನ ಪ್ರಶ್ನೆ, ಲೋಕಸಭೆಯ ಒಟ್ಟು ಕ್ಷೇತ್ರಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿಟ್ಟ ಸ್ಥಾನಗಳು ಎಷ್ಟು ಅಂತ. ಸೊ ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ 79 ಸ್ಥಾನಗಳು ಮೀಸಲಾಗಿದೆ, ಇನ್ನು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿರ್ತಕ್ಕಂಥ ಸ್ಥಾನಗಳು ಎಷ್ಟು ಅನ್ನೋದನ್ನು ತಿಳಿಸ್ಬೇಕು. ಸೊ ಆಪ್ಷನ್ ಎ 40, ಆಪ್ಷನ್ ಬಿ 80 ಸ್ಥಾನಗಳು, ಆಪ್ಷನ್ ಸಿ 79 ಸ್ಥಾನಗಳು, ಆಪ್ಷನ್ ಡಿ 41 ಸ್ಥಾನಗಳು. ಸೊ ಇದರಲ್ಲಿ ಯಾವುದು ಉತ್ತರ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಈ ವಿಡಿಯೋದ ಕೊನೆಗೆ ನಾನು ಎಲ್ಲ ಉತ್ತರಗಳನ್ನು ನಿಮಗೆ ತಿಳಿಸ್ತೀನಿ. 9, ಸದನದಲ್ಲಿ ಯಾವ ಪ್ರಶ್ನೆಗಳಿಗೆ ಸದಸ್ಯರು ನೇರವಾಗಿ ಅಥವಾ ಮುಖಾಮುಖಿಯಾಗಿ ಉತ್ತರ ನೀಡಲಾಗುತ್ತದೆಯೋ ಅಂತಹ ಪ್ರಶ್ನೆಗಳಿಗೆ ಏನೆಂದು ಕರೆಯುತ್ತಾರೆ? ಸೊ ಸದನದಲ್ಲಿ ಕೇಳುವಂತಹ ಪ್ರಶ್ನೆ, ನೇರವಾಗಿ ಅಥವಾ ಮುಖಾಮುಖಿಯಾಗಿ ಉತ್ತರವನ್ನು ನೀಡಲಾಗುವಂತಹ ಪ್ರಶ್ನೆಗಳಿಗೆ ಏನಂತ ಕರೀತಾರೆ ಅಂತ ಪ್ರಶ್ನೆ ಇದೆ. ಸೊ ಅದರಲ್ಲಿ ಆಪ್ಷನ್ಸ್, ಆಪ್ಷನ್ ಎ ಅಲ್ಪಕಾಲಾವಧಿಯ ಪ್ರಶ್ನೆಗಳು, ಆಪ್ಷನ್ ಬಿ ಅನಕ್ಷತ್ರಿಕ ಪ್ರಶ್ನೆಗಳು, ಅನ್ಸ್ಟಾರ್ಡ್ ಕ್ವಶನ್ಸ್ ಅಂತೀವಲ್ಲ, ಅನ್ಸ್ಟಾರ್ಡ್ ಕ್ವಶನ್ಸ್ ಅಂತ. ಸೊ ಆಪ್ಷನ್ ಸಿ ನಕ್ಷತ್ರಿಕ ಪ್ರಶ್ನೆಗಳು, ಸ್ಟಾರ್ಡ್ ಕ್ವಶನ್ ಅಂತ. ಸೊ ಆಪ್ಷನ್ ಡಿ ಕಠಿಣ ಪ್ರಶ್ನೆಗಳು. ಸೊ ಇದರಲ್ಲಿ ಮುಖಾಮುಖಿಯಾಗಿ ಉತ್ತರವನ್ನು ನೀಡುವಂತಹ ಪ್ರಶ್ನೆಗಳನ್ನು ನಾವು ಏನಂತ ಕರಿತೀವಿ ಅನ್ನೋದು ಇದರ ಉತ್ತರ ಆಗಿರುತ್ತೆ. ಸೊ ಕೊನೆಯದಾಗಿ 10 ಪ್ರಶ್ನೆ ಬಂದುಬಿಟ್ಟು, ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಕಾಯ್ದೆ 2010. ಸೊ ಈ ಕಾಯ್ದೆಗೆ ರಾಷ್ಟ್ರಪತಿಯವರು ಅಂಕಿತವನ್ನು ನೀಡಿದ್ದು ಯಾವಾಗ ಅಂತ. ಆಪ್ಷನ್ಸ್, ಆಪ್ಷನ್ ಎ 2010 May 5, ಆಪ್ಷನ್ ಬಿ 2010 June 2, ಆಪ್ಷನ್ ಸಿ 2010 June 5, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಇದರಲ್ಲಿ ಯಾವಾಗ ರಾಷ್ಟ್ರಪತಿಯವರು ಅಂಕಿತವನ್ನು ನೀಡಿರೋದು, ಕಾಯ್ದೆ ಯಾವಾಗ ಜಾರಿಯಾಗತ್ತೆ ಅಂತಂದರೆ, ಯಾವಾಗ ರಾಷ್ಟ್ರಪತಿಯವರು ಅಂಕಿತವನ್ನು ನೀಡ್ತಾರಲ್ಲ ಆವಾಗ ಮಸೂದೆ ಇದ್ದಿದ್ದು ಕಾಯ್ದೆಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಕೇಳ್ತಾ ಇರೋದು, ಯಾವಾಗ ರಾಷ್ಟ್ರಪತಿಗಳು ಅಂಕಿತವನ್ನು ನೀಡಿದರು ಈ ಒಂದು ಕಾಯ್ದೆಗೆ ಅಂತ. ಸೊ ಇದರಲ್ಲಿ ಉತ್ತರ ಯಾವುದಾಗಿರುತ್ತೆ ಅಂದರೆ, ರಾಷ್ಟ್ರಪತಿ ಅಂಕಿತವನ್ನು ಹಾಕಿರ್ತಕ್ಕಂತಹ ದಿನಾಂಕವನ್ನು ನೀಡಲಿ ನಮೂದನೆ ಮಾಡಿಕೊಳ್ಬೇಕು. ಸೊ ಎಲ್ಲರೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಮೂದನೆ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಈಗ ಉತ್ತರಗಳನ್ನು ನೋಡೋಣ. ಸೊ ಉತ್ತರಗಳು, ಮೊದಲ ಪ್ರಶ್ನೆಗೆ ಆಪ್ಷನ್ ಎ ಉತ್ತರ ಆಗಿರುತ್ತೆ, ಎರಡನೇ ಪ್ರಶ್ನೆಗೆ ಆಪ್ಷನ್ ಸಿ, ಮೂರನೇದಕ್ಕೂ ಆಪ್ಷನ್ ಸಿ, ನಾಲ್ಕನೇದಕ್ಕೂ ಸಿ, ಐದನೇದು ಕೂಡ ಸಿ ಆಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ, ನಾಲ್ಕು ಪ್ರಶ್ನೆಗಳಿಗೂ ಕೂಡ ಸಿಯನ್ನು ಉತ್ತರವಾಗಿ ಇಡಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನಾವು ಎಕ್ಸಾಮಲ್ಲಿ 4 or 3 ಪ್ರಶ್ನೆಗಳಿಗೆ ಒಂದೇ ಸೇಮ್ ಆಪ್ಷನ್ಸ್ ಬಂದಾಗ ನಾವು ಏನಾದರೂ ತಪ್ಪು ಮಾಡ್ತಾ ಇದ್ದೀವಿ ಏನೋ ಅಂತ ಡೌಟನ್ನು ಪಟ್ಕೋತೀವಿ. ಅದಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾನ್ಫಿಡೆಂಟ್ ಆದಂಥ ಉತ್ತರಗಳಿದ್ವು ಅಂತಂದರೆ 4 ಕೂಡ ಸಿ ಆಗಿರ್ಬೋದು, 4D ಬರ್ಬೋದು, ಅಥವಾ 4A ಕೂಡ ಬರಬಹುದು ಅಂತ. 6th ಡಿ, 7th ಕೂಡ ಡಿ, 8th ಡಿ, 9th ಸಿ, 10th ಬಿ ಆಗಿರುತ್ತೆ. ಸೊ ಒಟ್ಟು ಈ ಪ್ರಶ್ನೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಖಂಡಿತವಾಗಿಯೂ ಈ 10 ಪ್ರಶ್ನೆಗಳು ಕೂಡ ನಿಮಗೆ ಅಪ್ಕಮಿಂಗ್ ಎಕ್ಸಾಮಲ್ಲಿ ಹೆಲ್ಪ್ ಆಗಬಹುದು ಅಂತ. ಸೊ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ನೀವು ಪಡೆದುಕೊಂಡಿರತಕ್ಕಂತಹ 10 ಬಗ್ಗೆ ನೀವು ಪಡೆದಂತಹ ಒಟ್ಟು ಸರಿ ಉತ್ತರಗಳು ಎಷ್ಟು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಟಿಲ್ ದೆನ್ ಬಾಯ್, ಥ್ಯಾಂಕ್ ಯು.